ಚಂದ್ರನ ಮೇಲಿನ ಲ್ಯಾಂಡಿಂಗ್ ಹಂತದಲ್ಲಿದೆ ಈಗ ಚಂದ್ರಯಾನ 3 ಎಲ್ಲರ ಚಿತ್ತ ಈಗ ಚಂದ್ರಯಾನ 3 ಅತ್ತ ನೆಟ್ಟಿರುವಂತದ್ದು ಚಂದ್ರಯಾನ 3 ವಿಕ್ರಮ ಉಪಗ್ರಹ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ನಾಳೆ ಸಂಜೆ 6 ಗಂಟೆ 4 ನಿಮಿಷಕ್ಕೆ ದಕ್ಷಿಣ ಧ್ರುವ ಪ್ರವೇಶಿಸಲಿದೆ ವಿಕ್ರಮ ಲ್ಯಾಂಡರ್ ಕೌಂಟ್‌ಡೌನ್ ಶುರುವಾಗಿದೆ लैंडर विक्रम मृदुवागी नेलस्पर्शिसुव सवाल सॉफ्ट लैंडिंग आगबेकिदे अदे बहळ दोड्ड सवाल इरोदु आरु सुत्तु हाकुत्ता चंद्रन दक्षिण ध्रुवदल्ली मृदुवागी नेलस्पर्शिसलिदे विक्रम विक्रम चंद्र स्पर्शद संदेशक्कागि भारतीयरेल्लरू कूड कायता इद्दारे ಭಾರತೀಯರೆಲ್ಲರೂ ಕೂಡ ಚಂದ್ರಯಾನ 3 ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದಾರೆ ದಕ್ಷಿಣ ಧ್ರುವ ಪ್ರವೇಶಿಸುತ್ತಾ ಇದ್ದಂತೆ ಇಸ್ರೋಗೆ ಸಂದೇಶ ರವಾನಿಸಲಿದೆ ವಿಕ್ರಮ ನಾಳೆ ಸಂಜೆ 6 ಗಂಟೆ 4 ನಿಮಿಷಕ್ಕೆ ಸಮಯ ನಿಗದಿಯಾಗಿದೆ ಚಂದ್ರಯಾನ 3 ಯಶಸ್ವಿಯಾಗಲಿ ಎನ್ನುವ ಹಾರೈಕೆ भारत मूले मूलू कूड़ा केली बरता भारतीयरेलू विक्रम लैंडर ना चंद्र स्पर्शद संदेश कायता इदा ಈ ಬಗ್ಗೆ ಮಾತನಾಡೋದಕ್ಕೆ ಜವಾಹರಲಾಲ್ ನೆಹರೂ ತಾರಾಲಯದಿಂದ ವಿಜ್ಞಾನಿ ಡಾಕ್ಟರ್ ಆನಂದ್ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ್ ಅವರೇ ನಮಸ್ತೆ नमस्कार ಭಾರತೀಯರೆಲ್ಲರೂ ಕೂಡ ಕಾಯ್ತಾ ಇರುವಂತ ಕ್ಷಣ ಚಂದ್ರನ ದಕ್ಷಿಣ ಧ್ರುವದಲ್ಲಿ ವಿಕ್ರಮ ಲ್ಯಾಂಡರ್ ಯಾವಾಗ ಆ ಸಾಫ್ಟ್ ಲ್ಯಾಂಡಿಂಗ್ ಮಾಡುತ್ತೆ ಅಂತ ಕಾಯ್ತಾ ಇದ್ದಾರೆ ಎಷ್ಟು ಕಾತರ ವಿಜ್ಞಾನಿ ಲೋಕದಲ್ಲಿದೆ ಅಂತ ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಕಾತರವಾಗಿ ಕಾಯ್ತಾ ಇರುವಂತ ಕ್ಷಣಗಳು ಅದರಲ್ಲೂ ಭಾರತೀಯರಿಗೆ ಇದು ಐತಿಹಾಸಿಕವಾದ ದಿನ ಸೋ ಅದರಿಂದ ಎಲ್ಲರ ಕುತೂಹಲದ ದೃಷ್ಟಿ ಈಗ ಲ್ಯಾಂಡರ್ ಮೇಲಿದೆ ಆ ಲ್ಯಾಂಡರ್ ಹೇಗೆ ನಾಳೆ ತನ್ನ ಕಾರ್ಯಾಚರಣೆಗಳ ಮೂಲಕ ನಿಧಾನವಾಗಿ ಚಂದ್ರನ ಮೇಲೆ ಇಳಿಯುತ್ತೆ ಅನ್ನೋದು ಎಲ್ಲರಲ್ಲೂ ಕುತೂಹಲ ಇದೆ ನಿಜ ನಿಜ ಡಾಕ್ಟರ್ ಆನಂದ್ ಯಾವ ರೀತಿ ಈಗ ಲ್ಯಾಂಡಿಂಗ್ ಆಗಬೇಕು ಸಾಫ್ಟ್ ಲ್ಯಾಂಡಿಂಗ್ ಅಂದಾಗ ಚಂದ್ರನ ಮೇಲ್ಮೈ ಯಾವ ರೀತಿ ಇರುತ್ತೆ ಹೇಗೆ ಆ ಲ್ಯಾಂಡಿಂಗ್ ಅಷ್ಟು ದೊಡ್ಡ ಸವಾಲು ಆಗುತ್ತೆ ಬಹಳ ಕುತೂಹಲ ಇದೆ ತಾವು ವಿವರಿಸೋದಾದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಹೌದು ಇದು ಇವಾಗ ನೋಡೋದಾದ್ರೆ ಈ ಚಂದ್ರನ ಒಳಕಕ್ಷೆಯಲ್ಲಿ ಇದೆ ತುಂಬಾ ಹತ್ತಿರದಲ್ಲಿ ಅಂದ್ರೆ ಸುಮಾರು 25 ಕಿಲೋಮೀಟರ್ 150 ಕಿಲೋಮೀಟರ್ ಕಕ್ಷೆಯಲ್ಲಿ ಇದೆ ಸೋ ಈ 25 ಕಿಲೋಮೀಟರ್ ಅಂತರ ಅಂದ್ರೆ ಯಾವಾಗ ಚಂದ್ರನಿಗೆ ತುಂಬಾ ಸಮೀಪದಲ್ಲಿ ಇರುತ್ತೋ ಆಗ ಸುಮಾರು 25 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ ಚಂದ್ರನ ಮೇಲ್ಮೈಗಿಂತ ಆ ಎತ್ತರದಿಂದ ಅದು ಕೆಳಗಡೆ ಇಳಿಬೇಕಾಗುತ್ತೆ ಆ ಕೆಳಗಡೆ ಇಳಿಯುವಾಗ ಅದರ ವೇಗ ಸುಮಾರು 1000 ಕಿಲೋಮೀಟರ್ ವೇಗದಲ್ಲಿರುತ್ತೆ ಆ 7000 ಕಿಲೋಮೀಟರ್ ಹತ್ತತ್ರ ಆ 7000 ಕಿಲೋಮೀಟರ್ ಇಂದ ಅದು ಸೊನ್ನೆ ವೇಗಕ್ಕೆ ಬರಬೇಕು ಇದು ತುಂಬಾ ಕ್ಲಿಷ್ಟವಾದದ್ದು ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ವೇಗವನ್ನ ಅದು ಕಡಿಮೆ ಮಾಡ್ಕೊಳ್ಳಬೇಕಾಗುತ್ತೆ ಆ ಸವಾಲನ್ನ ಅದು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ರೆ ಅದು ನಿಧಾನವಾಗಿ ಚಂದ್ರನ ಮೇಲ್ಮೈಗೆ ಬಂದು ಆಗ ನಿಧಾನವಾಗಿ ಮೇಲ್ಮೈಯಲ್ಲಿ ಇಳಿಯುತ್ತೆ ಸೋ ಇದು ತುಂಬಾ ಅವಶ್ಯಕ ಯಾಕಂದ್ರೆ 7000 ಕಿಲೋಮೀಟರ್ ವೇಗದಲ್ಲಿ ಬಂದು ಯಾವುದನ್ನ ಮೇಲ್ಮೈನ ಅಪ್ಪಳಿಸಿದ್ರೆ ಅದು ಯಾವುದೇ ಒಂದು ಉಪಕರಣಗಳು ಉಳಿಯೋ ಸಾಧ್ಯತೆ ಇರೋದಿಲ್ಲ ಅದರ ಮುಂದೆ ಅನುಪಯುಕ್ತವಾಗಿ ಅದರ ಮೇಲೆ ಚಂದ್ರನ ಮೇಲೆ ಬಿದ್ದಿರುತ್ತೆ ಸೋ ಅದರಿಂದ ಯಾವುದೇ ರೀತಿ ಉಪಯೋಗ ಇರಲ್ಲ ಸೋ ಅದರಿಂದ ಈ ನಿಧಾನವಾಗಿ ಇಳಿಯೋ ಅಂತ ಏನಿದೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋ ಒಂದು ಪ್ರಕ್ರಿಯೆ ಅದು ತುಂಬಾ ತುಂಬಾ ಅನಿವಾರ್ಯ ಆಗುತ್ತೆ आनंद जी प्रमुख नाळे संजे 6 गंटे 4 निमिष अन्नोदेनु ई समय निगदि आगिदे अद याव रीतियल्लि निगदि आगिरुत्तदे जोतेगे ओंदमे साध्य आगदे इद्दंत पक्षदल्लि अथवा अंद्रे याव विषयगळु अल्लि प्रमुख आगुत्ते ल्यांडिंग न संदर्भदल्लि आ वातावरण याव रीतियल्लि इदे अंतल्ल याकंद्रे ओम्मे नाळे आ समय सूक्त इल्लदे होदल्लि मत्ते 27 क्के एन्नुवंत मातुगळन्नु एनु हेळ्ता इद्दारे अद हेगे निर्णय आगुत्ते निर्धार आगुत्ते इल्ल चंद्रन कक्षे ಚಂದ್ರನ ಸುತ್ತ ಲ್ಯಾಂಡರ್ ಹೇಗೆ ಸುತ್ತುತ್ತಿದೆಯೋ
ಆ ಕಕ್ಷೆಯಲ್ಲಿ ಚಂದ್ರ ಲ್ಯಾಂಡರ್ನ ಯಾವ ಸ್ಥಳದಲ್ಲಿದೆ ಅನ್ನೋದು ಲ್ಯಾಂಡಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಥಳದಿಂದ ನೀವು ಆ ಲ್ಯಾಂಡಿಂಗ್ ಪ್ರಕ್ರಿಯೆನ ಒಂದು ಶುರು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಆ ಲೆಕ್ಕಾಚಾರದ ಮೇಲೆ 45 ಅಂತ ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿಂದ ಶುರುವಾದಂಥ ಪ್ರಕ್ರಿಯೆ ಸುಮಾರು 15 ತಗೊಳ್ಳುತ್ತೆ. ಸೊ ಈ ಪ್ರಕ್ರಿಯೆ ಏನಿದೆ ಅದು ಅಲ್ಲಿರೋ ಆನ್ಬೋರ್ಡ್ ಆಟೋಮೆಟೆಡ್ ಸಿಸ್ಟಮ್ಸ್ಗಳೇನಿದೆ ಅದು ಕಂಟ್ರೋಲ್ ಮಾಡ್ಕೊಳ್ಳುತ್ತವೆ. ಯಾಕಂದರೆ 400,000 ಕಿಲೋಮೀಟ್ರ್ ದೂರದಲ್ಲಿರುವಂಥ ಚಂದ್ರನ ಮೇಲೆ ಇರುವಂಥ ಈ ಉಪಗ್ರಹನ ನಿಯಂತ್ರಿಸ್ಬೇಕು, ಭೂಮಿಯಿಂದ ನಿಯಂತ್ರಿಸ್ಬೇಕಾದ್ರೆ ಸುಮಾರು 2 ಸೆಕೆಂಡ್ಗಳ ಅಂತರ ಬೇಕಾಗುತ್ತೆ ಕಡಿಮೆ ಅಂದ್ರೂ. ಸೊ ಈ 2 ಸೆಕೆಂಡ್ಗಳು ತುಂಬ ತುಂಬ ಕ್ರೂಷಿಯಲ್ ಆಗುವಂಥ ಸಾಧ್ಯತೆಗಳು ಇರುತ್ತವೆ. ಅದರಿಂದ ಭೂ ನಿಯಂತ್ರಿತ ವ್ಯವಸ್ಥೆ ಬಿಟ್ಟು ಸ್ವಯಂ ವ್ಯವಸ್ಥಿತ ಸ್ವಯಂ ಚಾಲಿತ ವ್ಯವಸ್ಥೆ ಏನಿದೆ ಅದನ್ನು ಆಟೋಮೆಟೆಡ್ ಏನು ಸಿಸ್ಟಮ್ಸ್ ಇರುತ್ತೆ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಕೊನೆಯ ಕ್ಷಣಗಳಲ್ಲಿ. ಸೊ ಅದರಿಂದ ಇದು ಏನೇ ಡಿಸಿಷನ್ ತಗೋಬೇಕಾದ್ರೂ ಚಂದ್ರಯಾನ 2 ಸಾಫ್ಟ್ವೇರ್ ಏನಿದೆ, ಚಂದ್ರಯಾನ 3 ಇಲ್ಲಿ ಇರುವಂಥ ಸಾಫ್ಟ್ವೇರು ಅದೇ ತಗೊಳ್ಬೇಕಾಗಿರುತ್ತೆ. ಸೊ ತನ್ನ ಲೊಕೇಶನ್ ಯಾವ ನಿರ್ದಿಷ್ಟ ಸ್ಥಳದಲ್ಲಿ ಇಳಿಬೇಕು, ಯಾವ ವೇಗದಲ್ಲಿದ್ದಾಗ ಅದು ತನ್ನ ಇಳಿಯುವಂಥ ಪ್ರಯತ್ನ ಮಾಡಬೇಕು ಅನ್ನೋದೆಲ್ಲನೂ ಅದೇ ನಿರ್ಧಾರ ಮಾಡುತ್ತೆ. ಈ ಸಾಫ್ಟ್ ಲ್ಯಾಂಡಿಂಗ್ ನಾವು ಮಾತಾಡ್ತಾ ಇರೋಂತ ಬೇರೆ ಯಾವುದು ಅಬೋರ್ಟ್ ಮಾಡುವಂತ ಸಾಧ್ಯತೆ ಹೇಳಿ ಹೇಳಿ ಸರ್ ಹೇಳಿ ಸರ್ ಹೌದು ಹಾಗು ಅಬೋರ್ಟ್ ಮಾಡುವಂಥ ಪಾಸಿಬಿಲಿಟಿಗಳೇನಾದ್ರು ಬರುವಂಥದ್ದು ತುಂಬ ತುಂಬ ಕಡಿಮೆ. ಯಾಕಂದರೆ ಆ ಯಾವುದೇ ಕ್ಷಣದಲ್ಲೂ ನಾವು ಭೂಕಕ್ಷೆಯಿಂದ ಅಥವಾ ಭೂಮಿಯಿಂದ ನಿಯಂತ್ರಣ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಸಾಫ್ಟ್ವೇರ್ಗಳಲ್ಲಿ ಏನು ಆಲ್ರೆಡಿ ಹೇಗೆ ಇಳಿಬೇಕು ಅನ್ನೋವಂಥ ಪ್ರಕ್ರಿಯೆ ಏನು ಲೋಡ್ ಆಗಿರುತ್ತೋ ಅದ್ರ ಪ್ರಕಾರನೇ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಅದರಿಂದ ಯಾವ್ಯಾವುದು ತೊಂದರೆಗಳನ್ನ ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಿಭಾಯಿಸಿ ತಗೊಳ್ಳುವಂಥ ಒಂದು ಯೋಜನೆಯೂ ಆಲ್ರೆಡಿ ಮಾಡಿರ್ತಾರೆ. ಆ ಎಲ್ಲ ಯೋಜನೆಗಳು ಒಂದೊಂದು ಹಂತವಾಗಿ ಯಾವ್ಯಾವುದು ಅಗತ್ಯನೋ ಆ ರೀತಿಯಾಗಿ ಅದು ತನ್ನ ನಿರ್ಧಾರಗಳನ್ನ ತಗೊಳ್ಳುತ್ತೆ. ಡಾಕ್ಟರ್ ಆನಂದ್, ಸಾಫ್ಟ್ ಲ್ಯಾಂಡಿಂಗ್ ಅಂತಂದ್ರೆ ಏನು? ಈಗ ಅದೇ ದೊಡ್ಡ ಸವಾಲ್ ಆಗಿರೋದ್ರಿಂದಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತದ್ದಲ್ಲಿ ವಿವರಿಸೋದಾದ್ರೆ ಏನಿದು ಸಾಫ್ಟ್ ಲ್ಯಾಂಡಿಂಗ್? ನಿಜ, ಆಗಲೇ ಹೇಳಿದಂಗೆ ಸುಮಾರು 25 ಕಿಲೋಮೀಟ್ರ್ ಎತ್ತರದಲ್ಲಿದ್ದಾಗ ಆ ಕಕ್ಷೆಯಲ್ಲಿ ಅದು ಸುಮಾರು 1,000 ಕಿಲೋಮೀಟ್ರ್ ದೂರದಲ್ಲಿರುತ್ತೆ, ಸಾರಿ 1,000 ಕಿಲೋಮೀಟ್ರ್ ವೇಗದಲ್ಲಿ ಸಂಚರಿಸ್ತಿರುತ್ತೆ. ಆ ವೇಗದಲ್ಲೇ ಚಂದ್ರನ ಮೇಲೆ ಇಳಿಯೋ ಪ್ರಯತ್ನ ಮಾಡಿದ್ರೆ ಅದು ಅಪ್ಪಳಿಸಿ ಚಂದ್ರನ ಮೇಲ್ಮೇಲೆ ಅದು ಯಾವುದೇ ಉಪಯೋಗಕ್ಕೆ ಬರದೇ ಇರುವಂಥದ್ದಾಗುತ್ತೆ. ಯಾವುದೇ ಉಪಕರಣಗಳಾಗಲಿ ಅಥವಾ ಚಂದ್ರಯಾನ ಲ್ಯಾಂಡರ್ ಆಗಲಿ ಅದು ಯಾವುದೇ ಉಪಯೋಗಕ್ಕೆ ಬರದೇ ಇರುವಂಥ ಒಂದು ವಸ್ತು ಆಗಿಬಿಡುತ್ತೆ. ಸೊ ಅದರಿಂದ ಆ ವೇಗವನ್ನು ನಿಯಂತ್ರಿಸಿ ಅತ್ಯಂತ ಕಡಿಮೆ ಮಾಡಿ ನಿಧಾನಕ್ಕೆ ಇಳಿಸಬೇಕಾಗುತ್ತೆ. ಆವಾಗ ಎಲ್ಲ ಉಪಕರಣಗಳು ಸುರಕ್ಷಿತವಾಗಿರುತ್ತೆ, ಆ ನೌಕೆ ಕೂಡ ಸುರಕ್ಷಿತವಾಗಿರುತ್ತೆ, ಆವಾಗ ಅದಕ್ಕೆ ಒಂದು ಉಪಯುಕ್ತತೆ ಇರುತ್ತೆ. ಆದ್ದರಿಂದ ಈ ಹಾರ್ಡ್ ಕ್ರ್ಯಾಶಿಂಗ್ ಬದಲು ಸಾಫ್ಟ್ ಲ್ಯಾಂಡಿಂಗ್ ಅನ್ನೋ ಏನಿದೆ ಅದು ಅವಶ್ಯಕವಾಗಿರುತ್ತೆ. ನೀವು ಜ್ಞಾಪಿಸ್ಕೊಂಡ್ರೆ ಚಂದ್ರಯಾನ 1 ಅದರಲ್ಲಿ ಒಂದು ಮಾಡ್ಯೂಲನ್ನು ಅಲ್ಲಿಂದ ಬೀಳಿಸಲಾಗಿತ್ತು, ಅಂದರೆ ಮೇಲೆ ಆರ್ಬಿಟಿಂದ ಬೀಳಿಸಲಾಯಿತು. ಅದಕ್ಕೆ ಯಾವುದು ಉದ್ದೇಶಗಳೇನಿರಲ್ಲ, ಅದು ಬಿದ್ದಿದ್ದ ವೇಗ ಅದನ್ನ ಅದು ಯಾವ ರೀತಿ ಬಿತ್ತು ಅನ್ನೋದು ಮಾತ್ರ ತಿಳ್ಕೊಳ್ಳೋಕ್ಕೆ ಮಾಡಿರುವಂಥ ಪ್ರಯೋಗ ಅದು. ಅಲ್ಲಿ ನೀವು ವಸ್ತು ಬಿದ್ದ ಮೇಲೆ ಏನಾಗುತ್ತೆ ಅನ್ನೋದು ನಮಗೆ ಗಣನೆಗೆ ಬರಲ್ಲ. ಆದರೆ ಇಲ್ಲಿ ಲ್ಯಾಂಡರ್ ಆಗಿರೋದ್ರಿಂದ ಅಂದರೆ ಮುಂದೆ ಮನುಷ್ಯನಾಗಲಿ ಅಥವಾ ಯಾವುದೇ ಉಪಕರಣಗಳಾಗಲಿ ಕಳಿಸ್ಬೇಕಾದ್ರೆ ಆ ಬೇಕಾಗಿರುವಂಥ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ನ ಅಚೀವ್ ಮಾಡೋಕ್ಕೆ ಸಾಫ್ಟ್ ಲ್ಯಾಂಡಿಂಗ್ ಅತ್ಯಗತ್ಯ. ಆ ಸಾಫ್ಟ್ ಲ್ಯಾಂಡಿಂಗ್ ಕೇಪಬಿಲಿಟಿನ ನಾವು ಇಲ್ಲಿ ಟೆಸ್ಟ್ ಮಾಡೋಕ್ಕಾಗ್ತಿದೆ. ಸೊ ಅದರಿಂದ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋದು ಒಂದು ಟೆಕ್ನಿಕಲ್ ಅಚೀವ್ಮೆಂಟ್, ಇದು ಅತ್ಯಂತ ಅನಿವಾರ್ಯ. ಯಾವುದೇ ಒಂದು ಈ ಥರ ಮಿಷನ್ಗಳಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋದು ತುಂಬ ಅನಿವಾರ್ಯ, ತುಂಬ ಬೇಕೇ ಬೇಕಾಗಿರುವಂಥದ್ದು. ಈಗ ನಾಳೆ ನಿಗದಿಯಾಗಿದೆ, ನಾಳೆ 6:04 ಅಂತ ಅನ್ನೋದು. ಈಗ ತಾವು ಹೇಳ್ತಾ ಇದ್ರಿ ಅಂತಂದ್ರೆ ಏನೇ ಇದ್ರೂ ಕೂಡ ಲ್ಯಾಂಡರ್ ವಿಲ್ ಟೇಕ್ ಇಟ್ ಕಾಲ್ ಅಂತ ಅನ್ನುವಂಥದ್ದು. ಹಾಗಾಗಿ ಒಮ್ಮೆ ನಾಳೆ ಸಾಧ್ಯ ಆಗಲ್ಲ ಅಂತ ಅನ್ನೋದನ್ನು ಹೇಗೆ ಅದು ತಿಳಿಪಡಿಸ್ಕೊಡುತ್ತೆ? ಜೊತೆಗೆ ಮತ್ತೊಂದು ದಿನ ಅಂದ್ರೆ 27 ಅಂತ ಇನ್ನೊಂದು ಮಾತುಗಳನ್ನು ಹೇಳಿ. ಇಲ್ಲ, ಬಹುಶಃ ನನಗೆ ತಿಳಿದಿರುವಂತ ಮಟ್ಟಿಗೆ
ನನಗೆ ತಿಳಿದಿರೋ ಹಾಗೆ ಯಾವುದೇ ರೀತಿಯ ಅಬೋರ್ಟ್ ಆಗುವಂಥದ್ದು ಅಥವಾ ಬೇರೆ ಪ್ಲ್ಯಾನ್ ಬಿ ಅನ್ನೋದು ಈ ನಿರ್ಧಾರಗಳನ್ನು ಬಿಟ್ಟು ಮುಂದೆ ಹಾಕುವಂಥದ್ದು ಕಷ್ಟ ಅಂತ ನನಗೆ ಗೊತ್ತಿರೋ ಹಾಗೆ ನಾನು ಯಾವುದೇ ರೀತಿ ಈ ಥರ ಪ್ಲ್ಯಾನ್ಗಳಿದೆ ಅಂತ ಕೇಳಲ್ಪಟ್ಟಿಲ್ಲ ಸೊ ಅದರಿಂದ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಒಂದು ಅಟೆಂಪ್ಟ್ ಮಾಡೋದು ಎರಡನೇ ಅಟೆಂಪ್ಟ್ ಅನ್ನೋದು ಇರೋದಿಲ್ವಾ ಇದರಲ್ಲಿ ಹಾಗಾದ್ರೆ ಎರಡನೇ ಅಟೆಂಪ್ಟ್ ತುಂಬ ಕಷ್ಟ ಯಾಕಂದ್ರೆ ನೀವು ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಇಂಧನ ಇರುತ್ತಲ್ಲ ಒಂದು ದಿನ ನೀವು 27ನೇ ತಾರೀಕು ಅಂದರೆ 25ರಿಂದ 23ರಿಂದ 4 ದಿವಸಗಳ ಕಾಲ ಅದು ಹಾರಾಡ್ತಾನೆ ಇರಬೇಕು ಚಂದ್ರನ ಮೇಲೆ ಹಾರಾಡ್ತಾ ಇರೋವಂಥ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ತುಂಬ ಇಂಧನ ಖರ್ಚಾಗುತ್ತೆ ಅದೇ ಹೈಟಲ್ಲಿ ಅದನ್ನು ನಿಯಂತ್ರಿಸೋದು ಅದು ತುಂಬ ಕಷ್ಟ ಆಮೇಲೆ ಅದಕ್ಕೆ ಬೇಕಾಗಿರೋ ಇಂಧನ ವ್ಯವಸ್ಥೆ ಇದೆ ಅಂತ ನನಗಂತೂ ತಿಳಿದಿಲ್ಲ ಸೊ ಅದರಿಂದ ಬಹುಶಃ ಆ ಪ್ಲ್ಯಾನ್ಗಳು ಕಷ್ಟ ಅಂತ ನಾಲ್ಕು ದಿನಗಳು ಮುಂದೂಡೋದು ತುಂಬ ಕಷ್ಟ ಆಗುತ್ತೆ ನಿಜ ನಿಜ ಡಾಕ್ಟರ್ ಆನಂದ್ ಎಲ್ಲರೂ ಕೂಡ ಭಾರತೀಯರು ಕಾಯ್ತಾ ಇದ್ದೀವಿ ನಿಜ ಯಶಸ್ವಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ ಖಂಡಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್